ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 7 ಪ್ರಾಯೋಗಿಕ ರೇಖಾಗಣಿತದಲ್ಲಿ ಅಭ್ಯಾಸ 7.5 ಎರಡನೇ ಪ್ರಶ್ನೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಲ್ಲೇನು ಹೇಳ್ತಾ ಇದ್ದೇನೆಂದರೆ 6.4 ಮತ್ತು 5.2 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿಯನ್ನು ರಚನೆ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಸೊ ಕರ್ಣಗಳು ಕೊಟ್ಟಿದ್ದಾನೆ, ಹಾಗಾಗಿ ಇಲ್ಲಿ ನಾನು ಮೊದಲನೇದಾಗಿ ಒಂದು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ತೀನಿ. ಒಂದು ವಜ್ರಾಕೃತಿಯ ಕಚ್ಚಾ ಚಿತ್ರ, ವಜ್ರಾಕೃತಿ ಈ ರೀತಿ ಇರುತ್ತೆ. ಸೊ ಇದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನಾನು ಏನಂತ MUST ಮಸ್ಟ್ ಅಂತ ಬರ್ಕೊಳ್ತೀನಿ. ಮಸ್ಟ್ ಅನ್ನುವಂಥದ್ದು ಒಂದು ವಜ್ರಾಕೃತಿ, ಯಾಕೆಂದರೆ ಯಾವುದೇ ರೀತಿಯಾದಂಥ ಹೆಸರನ್ನು ಕೊಟ್ಟಿಲ್ಲ, ಅದಕ್ಕೆ ನಾವು ಒಂದು ಹೆಸರನ್ನು ಇಟ್ಕೊಳ್ಳೋಣ. ಸೊ ನಮಗೆ ಇದು ಒಂದು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? ಇದು 6.4 ಮತ್ತು ಇದು 5.2 ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಮಾಡುವಂಥದ್ದು ಕೆಲಸ ಈ ಒಂದು ಕರ್ಣವನ್ನು ತೆಗೆದುಕೊಳ್ತೀನಿ. MS ಎಷ್ಟಿದೆ ನೋಡಿ, 5.2 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ 5.2 ಸೆಂಟಿಮೀಟರ್ ಅನ್ನುವಂಥ ಒಂದು ಕರ್ಣವನ್ನು ತೆಗೆದುಕೊಳ್ತೀನಿ. 5.2 ಇಲ್ಲಿ ನೋಡಿ, 5 ಆದ ನಂತರ ಒಂದು 2 ಪಾಯಿಂಟನ್ನು ತೆಗೆದುಕೊಳ್ತೀನಿ ಎಕ್ಸಾಕ್ಟಾಗಿ. 6.4 ಇದೆಯಲ್ಲ, 6.4 ತೆಗೆದುಕೊಳ್ತಾ ಇದ್ದೀನಿ. 6.4, ಇದರ ಹೆಸರು ಎಂ ಮತ್ತು ಯು. ಸೊ ನಮಗೆ ಗೊತ್ತಿರುವ ಪ್ರಕಾರ ಒಂದು ವಜ್ರಾಕೃತಿಯ ಗುಣಲಕ್ಷಣಗಳು ಏನಂತಂತಂದರೆ ಅವುಗಳ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದಕ್ಕೆ ನಾವು ಒಂದು ಅರ್ಧವನ್ನು ಮಾಡೋಣ. ಅರ್ಧ ಯಾವ ರೀತಿಯಾಗಿ ಮಾಡಬೇಕಂತಂದರೆ ಅರ್ಧಕ್ಕಿಂತ ಹೆಚ್ಚಾಗಿ ತೆಗೆದುಕೊಂಡು ಇಲ್ಲಿ ಮೇಲುಗಡೆ ಒಂದು ಆರ್ಕು ಕೆಳಗಡೆ ಒಂದು ಆರ್ಕು ಕಟ್ ಮಾಡಿದಾಗ ಈ ಕಡೆ ಇಟ್ಟುಕೊಂಡು ಈ ರೀತಿ ನಮಗೆ ಕಟ್ ಮಾಡಿದಾಗ ಎರಡು ಮಧ್ಯಬಿಂದುಗಳು ಸಿಗ್ತಾ ಇವೆ. ಸೊ ಆ ಮಧ್ಯಬಿಂದುಗಳನ್ನು ಇಟ್ಟುಕೊಂಡು ನಾವೇನು ಮಾಡಬೇಕಾಗತ್ತೆ, ಈ ಕರ್ಣ ಮತ್ತೊಂದು ಕರ್ಣವನ್ನು ತೆಗೆದುಕೊಳ್ಬೇಕು. ಇದು ನಮಗೆ ಎರಡನೇ ಕರ್ಣ ಸಿಗ್ತಾ ಇದೆ. ಆದರೆ ಇದು ಕರ್ಣ 6.4 ಆಗಿದೆ, ಇದು ಕರ್ಣ 5.2 ಇದೆ. 5.2 ಅಂದರೆ ನಾವು ಇದರಲ್ಲಿ 5.2 ಮೆಜರ್ಮೆಂಟ್ ಮಾಡಿಕೊಳ್ಬಾರ್ದು. ಏಕೆಂದರೆ 5.2 ಅಂದರೆ ಇದು ಅರ್ಧ ಮತ್ತು ಇದು ಅರ್ಧ. 5.2 ಅರ್ಧ ಎಷ್ಟಾಗುತ್ತೆ ನೋಡಿ, 5.2 ಅರ್ಧ, 2 2 4, 2 6 12 ಅಂತಂದರೆ ಅರ್ಧ ಏನಾಗುತ್ತೆ, 2.6 ಆಗುತ್ತೆ. ಸೊ ಹಾಗಾಗಿ 2.6 ಸೆಂಟಿಮೀಟರ್ ಎಲ್ಲಿ ಬರ್ತಾ ಇದೆ ನೋಡಿ, ಅಲ್ಲಿ ನಾವು ಈ ರೀತಿಯಾಗಿ ಮೇಜರ್ಮೆಂಟ್ ಮಾಡಿಕೊಳ್ಬೇಕು. 2.6 ಮಾಡಿಕೊಂಡು ಈ ಒಂದು ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು ಮೇಲುಗಡೆ ಒಂದು ಆರ್ಕ್ ಕಟ್ ಮಾಡಬೇಕು, ಅದೇ ರೀತಿಯಾಗಿ ಕೆಳಗಡೆನೂ ಕೂಡ ಒಂದು ಆರ್ಕನ್ನು ಕಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಮಗೆ ಮತ್ತೆ ಎರಡು ಮಧ್ಯಬಿಂದುಗಳು ಸಿಗ್ತವೆ. ಈ ಮಧ್ಯಬಿಂದು ಟಿ ಆಗಿದೆ ಮತ್ತು ಈ ಮಧ್ಯಬಿಂದು ಯು ಆಗಿದೆ. ಹಾಗಾಗಿ ಇವುಗಳನ್ನು ನಾವು ಈ ರೀತಿಯಾಗಿ ಜೋಡಿಸಿಕೊಳ್ಬೇಕು. ಈ ರೀತಿಯಾಗಿ ನಾವು ಜೋಡಿಸಿಕೊಂಡಾಗ ನಮಗೆ ಕರ್ಣ ಸಿಗ್ತಾ ಇದೆ. ಸೊ ಇವುಗಳನ್ನೆಲ್ಲ ನಾವು ಈ ರೀತಿಯಾಗಿ ಜೋಡಣೆ ಮಾಡಿಕೊಂಡಿದ್ದೀನಿ. ಈ ರೀತಿ ಜೋಡಣೆ ಮಾಡಿಕೊಂಡಾಗ ನನಗೆ ಒಂದು ವಜ್ರಾಕೃತಿ ಸಿಗ್ತಾ ಇದೆ. ಅದು 6.4, ಇದು 6.4 ಸೆಂಟಿಮೀಟರ್, ಮತ್ತು ಇದು 6.4, ಇದು 5.2 ಅಂದರೆ ಇದು 2.8, ಇದು 2.8, ಇದು 3.2 ಅನ್ನುವಂಥದ್ದು ನಮಗೆ ಕರ್ಣ ಸಿಗ್ತಾ ಇದೆ. ಸೊ ಇಲ್ಲಿಗೆ ಅಭ್ಯಾಸ 7.5 ಎರಡನೇ ಪ್ರಶ್ನೆ ಮುಗಿದು. 3, 4, 5 ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.